ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋಕೆ ಅದರ ಹತ್ತಿರದಲ್ಲೇ ಒಂದು ಬೆಲ್ ಐಕನ್ ಇದೆ, ಆ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು 36 ಸೈಜ್ನಲ್ಲಿರುವ ಒಂದು ಸಿಂಪಲ್ ಆಗಿರುವ ಫ್ರಾಕಿನ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. ಫ್ರಾಕ್ ಸ್ಟಿಚ್ ಮಾಡಲಿಕ್ಕೆ ನಾನಿಲ್ಲಿ 3 ಮೀಟರ್ ಆಗೋಷ್ಟು ನೈಟಿ ಬಟ್ಟೆ ತೆಕ್ಕೊಂಡಿರೋದು. ಇದು ಕಾಟನ್ ಬಟ್ಟೆ. ಫಸ್ಟಿಗೆ ನಾನು ಈ ಬಟ್ಟೆಯನ್ನು ಈ ಥರ ಬಿಡಿಸ್ತಾ ಇದ್ದೀನಿ. ಬಟ್ಟೆಯನ್ನು ಈ ಥರ ಬಿಡಿಸಿದ ನಂತರ ಬಟ್ಟೆ ಒಂದು ಸೈಡಲ್ಲಿ ನಮಗೆ ಬಾಡಿ ಪಾರ್ಟಿಗೆ ಬೇಕಾಗಿರುವ ಬಟ್ಟೆ ನಾಲ್ಕಾಗಿ ಮಡಚಿ ಇಡಬೇಕು. ಯಾವ ಥರ ಇಟ್ಟರೆ ನಮಗೆ ಲೆಂಗ್ತ್ ವಿಡ್ತ್ ಎಲ್ಲ ಕರೆಕ್ಟಾಗಿ ಸಿಗ್ತದೆ ಅಂತ ನೋಡಿಕೊಂಡು ನಾಲ್ಕಾಗಿ ಮಡಚಿ ಇಡಬೇಕು. ನಾನೀಗ ಈ ಥರ ನಾಲ್ಕಾಗಿ ಮಡಚಿ ಇಡ್ತಾ ಇದ್ದೀನಿ. ಈ ಥರ ಮಡಚಿ ಇಟ್ಟ ನಂತರ ನಮಗೆ ವಿಡ್ತ್ ಕರೆಕ್ಟಾಗಿ ಸಿಗ್ತಾ ಇದೆಯೋ ಅಂತ ನೋಡ್ಕೊಳ್ಬೇಕು. ನನಗೆ ಇಲ್ಲಿ 9 ಇಂಚು ಬೇಕು ನಾಲ್ಕಾಗಿ ಮಡಚಿದ ನಂತರ ಒಂದು ಸೈಡಿನ ವಿಡ್ತು, ಪ್ಲಸ್ 1.5 ಇಂಚು ಆಗುವಷ್ಟು ಹೊಲಿಗೆಂಶ ಕೂಡ ಇಲ್ಲಿ ಸಿಗ್ತಾ ಇದೆ. ಲೆಂಗ್ತ್ ನಾನೀಗ ಬಾಡಿ ಪಾರ್ಟ್ನದ್ದು 15 ಇಂಚು ತೆಕ್ಕೊಳ್ತಾ ಇರೋದು. ಇನ್ನು ಇದರನ್ನು ಕಟ್ ಮಾಡಿಕೊಳ್ಳುವ. ಈ ಥರ ಕರೆಕ್ಟಾಗಿ ನಾಲ್ಕಾಗಿ ಮಡಚಿ ಇಡಬೇಕು. ಈ ಥರ ಮಡಚಿ ಇಟ್ಟ ನಂತರ ಬಾಡಿ ಪಾರ್ಟ್ನ ಲೆಂಗ್ತ್ ಮಾರ್ಕ್ ಮಾಡಿಕೊಳ್ಳುವ. ನಾನೀಗ ಹೊಲಿಗೆ ಅಂಶ ಕೂಡ ಆ್ಯಡ್ ಮಾಡಿ 15 ಇಂಚು ಬಾಡಿ ಪಾರ್ಟ್ನ ಲೆಂಗ್ತ್ ಮಾರ್ಕ್ ಮಾಡ್ತಾ ಇದ್ದೀನಿ. ಸ್ಟಿಚ್ ಮಾಡಿ ಆಗುವಾಗ ಬಾಡಿ ಪಾರ್ಟ್ನ ಲೆಂಗ್ತ್ 14 ಇಂಚು ಬರುತ್ತೆ. ಈ ಥರ ನಾನು ಸ್ಟ್ರೈಟಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಕಿನ ವಿಡ್ತು ಮಾರ್ಕ್ ಮಾಡಿಕೊಳ್ಳುವ. ನಾನೀಗ 2.5 ಇಂಚು ನೆಕ್ಕಿನ ವಿಡ್ತು ಮಾರ್ಕ್ ಮಾಡ್ತಾ ಇದ್ದೀನಿ. ಫ್ರಂಟ್ ನೆಕ್ಕಿನ ಲೆಂಗ್ತ್ ನಾನೀಗ 1/2 ಇಂಚು ಶೋಲ್ಡರ್ ಜಾಯಿಂಟ್ ಮಾಡಲಿಕ್ಕೆ ಇರೋದನ್ನು ಕೂಡ ಆ್ಯಡ್ ಮಾಡಿ 5.5 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡಿದ ನಂತರ ನೆಕ್ ರೌಂಡಾಗಿ ಮಾರ್ಕ್ ಮಾಡಬೇಕು. ಇನ್ನು ಬ್ಯಾಕ್ ನೆಕ್ಕಿನ ಲೆಂಗ್ತ್ ಮಾರ್ಕ್ ಮಾಡಬೇಕು. ನಾನೀಗ 4.5 ಇಂಚು ಆಗೋಷ್ಟು ಬ್ಯಾಕ್ ನೆಕ್ಕಿನ ಲೆಂಗ್ತ್ ಮಾರ್ಕ್ ಮಾಡಿದ್ದೀನಿ. ಬ್ಯಾಕ್ ನೆಕ್ ಕೂಡ ನಾನು ಈ ಥರ ರೌಂಡಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇನ್ನು ಶೋಲ್ಡರ್ ಮಾರ್ಕ್ ಮಾಡಿಕೊಳ್ಳುವ. ನಾನೀಗ 2.5 ಇಂಚು ಶೋಲ್ಡರ್ ಮಾರ್ಕ್ ಮಾಡ್ತಾ ಇರೋದು. ಆರ್ಮ್ ಹೋಲ್ 5.5 ಇಂಚು ಮಾರ್ಕ್ ಮಾಡಬೇಕು. ಇಲ್ಲಿಂದ ಮೇಲೆಗೆ 1 ಇಂಚು ಮಾರ್ಕ್ ಮಾಡಿ ರೌಂಡಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇನ್ನು ಚೆಸ್ಟ್ ಬಿಡ್ತು ಮಾರ್ಕ್ ಮಾಡಿಕೊಳ್ಳುವ. ಇಲ್ಲಿ ನಾಲ್ಕಾಗಿ ಮಡಚಿದ್ದರಲ್ಲಿ ಒಂದು ಸೈಡ್ನ ಬಿಡ್ತು 9 ಇಂಚು ಪ್ಲಸ್ 1.5 ಇಂಚು ಆಗುವಷ್ಟು ಹೊಲಿಗೆ ಅಂಶ ಮಾರ್ಕ್ ಮಾಡಬೇಕು. ಇನ್ನು ವೇಸ್ಟ್ ಬಿಡ್ತು ಮಾರ್ಕ್ ಮಾಡಬೇಕು. ವೇಸ್ಟ್ ಬಿಡ್ತು ನನಗೆ 8 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ, ಪ್ಲಸ್ 1.5 ಇಂಚು ಹೊಲಿಗೆ ಅಂಶ ಕೂಡ ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು. ಇನ್ನು ಇದರನ್ನು ಮಾರ್ಕ್ ಮಾಡಿದ ಹಾಗೇ ಕಟ್ ಮಾಡಿಕೊಳ್ಳುವ. ನೆಕ್ ಕಟ್ ಮಾಡುವಾಗ ಫಸ್ಟಿಗೆ ಬ್ಯಾಕ್ ನೆಕ್ ಕಟ್ ಮಾಡ್ಕೊಳ್ಳಿ. ನಂತರ ಬ್ಯಾಕ್ ಪೀಸನ್ನು ತೆಗೆದಿಟ್ಟ ನಂತರ ಫ್ರಂಟ್ ನೆಕ್ಕನ್ನು ಕಟ್ ಮಾಡ್ಕೊಳ್ಬೇಕು. ಇನ್ನು ಸ್ಕರ್ಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳುವ. ಸ್ಕರ್ಟ್ ಪಾರ್ಟಿಗೆ ಬೇಕಾಗಿರೋ ಬಟ್ಟೆಯನ್ನು ಫಸ್ಟಿಗೆ 2ಆಗಿ ಮಡಚಿ ಇಡಬೇಕು. ಈ ಥರ 2ಆಗಿ ಮಡಚಿ ಇಟ್ಟ ನಂತರ ಸ್ಕರ್ಟ್ ಪಾರ್ಟ್ನ ಲೆಂಗ್ತ್ ಎಷ್ಟು ಬೇಕು ಅದರನ್ನು ಮಾರ್ಕ್ ಮಾಡಿಕೊಳ್ಳುವ. ನನಗಿಲ್ಲಿ ಹೊಲಿಗೆ ಅಂಶ ಎಲ್ಲ ಆ್ಯಡ್ ಮಾಡಿ 33 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ಲೆಂಗ್ತ್ ಬೇಕೋ ಅದರನ್ನು ಮಾರ್ಕ್ ಮಾಡ್ಕೊಳ್ಳಿ. ಇನ್ನು ಸ್ಕರ್ಟ್ ಪಾರ್ಟಿಗೆ ಬೇಕಾಗಿರೋ ವಿಡ್ತು ಮಾರ್ಕ್ ಮಾಡಿಕೊಳ್ಳುವ. ನಾನೀಗ ವೇಸ್ಟ್ ವಿಡ್ತನ್ನು ಡಬಲ್ ತೆಕ್ಕೊಳ್ತಾ ಇದ್ದೀನಿ ಸ್ಕರ್ಟ್ ಪಾರ್ಟಿಗೆ. ಇಲ್ಲಿ ಹೊಲಿಗೆ ಅಂಶ ಎಲ್ಲ ಬಿಟ್ಟು ವೇಸ್ಟ್ ಬಿಡ್ತು 16 ಇಂಚು ಇರೋದು, ಆಗ 16 + 16 ನಾನೀಗ ಸ್ಕರ್ಟ್ ಪಾರ್ಟಿಗೆ ಮಾರ್ಕ್ ಮಾಡ್ತಾ ಇರೋದು. ಟೋಟಲ್ ನಾನು 32 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ, ಪ್ಲಸ್ 3 ಇಂಚು ಆಗುವಷ್ಟು ಹೊಲಿಗೆ ಅಂಶ ಕೂಡ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡಿದ ನಂತರ ಕೆಳಗಿನ ಸೈಡಿಗೆ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ.
ಇನ್ನು ಸ್ಲೀವ್ಸಿಗೆ ಬೇಕಾಗಿರೋ ಬಟ್ಟೆ ಕಟ್ ಮಾಡ್ಕೊಳ್ವಾ. ನನಗೆ ಈ ಥರ ಉಳಿದಿರೋ ಬಟ್ಟೆಯನ್ನು ನಾಲ್ಕಾಗಿ ಮಡಚಿ ಇಡ್ತಾ ಇದ್ದೀನಿ. ಈ ಥರ ನಾಲ್ಕಾಗಿ ಮಡಚಿದ ನಂತರ ನಮಗೆ ಸ್ಲೀವ್ಸಿನ ಲೆಂಗ್ತ್ ಎಷ್ಟು ಬೇಕೋ ಅದನ್ನು ಮಾರ್ಕ್ ಮಾಡ್ಕೊಳುವ. ನನಗೆ ಫಸ್ಟಿಗೆ ಒಂದು 1/2 ಇಂಚು ಹೊಲಿಗೆ ಅಂಶ ಮಾರ್ಕ್ ಮಾಡಿದ್ದೀನಿ. ನಂತರ 1/2 ಇಂಚು ಆಗೋಷ್ಟು ಸ್ಲೀವ್ಸಿನ ಲೆಂಗ್ತ್ ಮಾರ್ಕ್ ಮಾಡಿದ್ದೀನಿ. ಪ್ಲಸ್ 1/2 ಇಂಚು ಮೇಲೆ ಸೈಡಲ್ಲಿ ಕೂಡ ಹೊಲಿಗೆ ಅಂಶ ಮಾರ್ಕ್ ಮಾಡಿದ್ದೀನಿ. ಇನ್ನು ಸ್ಲೀವ್ಸಿನ ಲೂಸು ಮಾರ್ಕ್ ಮಾಡ್ಕೊಳುವ. ನನಗೆ 5¾ ಇಂಚು ಮಾರ್ಕ್ ಮಾಡಿದ್ದೀನಿ. ಇದರ ಮೇಲೆ ಸೈಡಲ್ಲಿ 2 ಇಂಚು ಆ್ಯಡ್ ಮಾಡಿ 7¾ ಇಂಚು ಮಾರ್ಕ್ ಮಾಡ್ಕೊಳ್ಳಿ. ನಂತರ ಅಲ್ಲಿಂದ ಕೆಳ ಸೈಡಿಗೆ 3 ಇಂಚು ಮಾರ್ಕ್ ಮಾಡಬೇಕು. ಪ್ಲಸ್ 1 ಇಂಚು ಸೈಡಲ್ಲಿ ಹೊಲಿಗೆ ಅಂಶ ಕೂಡ ಮಾರ್ಕ್ ಮಾಡಿಕೊಂಡು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಿ ಆದಮೇಲೆ ಇದರನ್ನು ಕಟ್ ಮಾಡ್ಕೊಳ್ಬೇಕು. ಇನ್ನು ಫ್ರಾಕಿನ ನೆಕ್ ಸ್ಟಿಚ್ ಮಾಡಲಿಕ್ಕೆ ಬೇಕಾಗಿರುವ ಕ್ರಾಸ್ ಪೀಸನ್ನು ಕಟ್ ಮಾಡ್ಕೊಳ್ಳುವ. ನನಗೆ 1¼ ಇಂಚು ಅಗಲದಲ್ಲಿ ಕ್ರಾಸ್ ಪೀಸನ್ನು ಕಟ್ ಮಾಡ್ತಾ ಇದ್ದೀನಿ. ಇನ್ನು ಫ್ರಾಕಿನ ಬಳ್ಳಿಗೆ ಬೇಕಾಗಿರುವ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳುವ. ನನಗೆ 2 ಇಂಚು ಅಗಲದಲ್ಲಿ ಬಳ್ಳಿಗೆ ಬೇಕಾಗಿರೋ ಬಟ್ಟೆ ಕಟ್ ಮಾಡ್ತಾ ಇದ್ದೀನಿ. ಲೆಂಗ್ತೆಲ್ಲ ನಿಮಗೆ ಬೇಕಾಗಿರೋ ಹಾಗೆ ತೆಕ್ಕೊಳ್ಬೋದು. ಈ ಸಿಂಪಲ್ ಫ್ರಾಕಿಗೆ ಬೇಕಾಗಿರೋ ಕಟ್ಟಿಂಗ್ ಇಷ್ಟೇ ಫ್ರೆಂಡ್ಸ್. ಇನ್ನು ನಮಗೆ ಇದರ ಸ್ಟಿಚಿಂಗ್ ಹೇಗೆ ಅಂತ ನೋಡುವ. ಫಸ್ಟಿಗೆ ನಾನಿಲ್ಲಿ ಫ್ರಂಟ್ ಸೈಡಿನ ಬಾಡಿ ಪಾರ್ಟ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಫ್ರಂಟ್ ಸೈಡ್ ನೆಕ್ಕಿನ ಒಳ ಸೈಡಿಗೆ ಕ್ರಾಸ್ ಪೀಸಿನ ಹೊರ ಸೈಡ್ ಈ ಥರ ಇಟ್ಟು 1/2 ಇಂಚು ಬಿಟ್ಟು ನೆಕ್ಕನ್ನು ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಸ್ಟಿಚ್ ಮಾಡಿ ಆದಮೇಲೆ ಕ್ರಾಸ್ ಪೀಸನ್ನು ಹೊರ ಸೈಡಿಗೆ ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು. ಇನ್ನು ಬ್ಯಾಕ್ ನೆಕ್ಕನ್ನು ಸ್ಟಿಚ್ ಮಾಡ್ಕೊಳ್ಳುವ. ಬ್ಯಾಕ್ ನೆಕ್ಕಿನ ಹೊರ ಸೈಡಿಗೆ ಕ್ರಾಸ್ ಪೀಸಿನ ಹೊರ ಸೈಡು ಈ ಥರ ಇಡಬೇಕು. ನಂತರ 1/2 ಇಂಚು ಬಿಟ್ಟು ನೆಕ್ಕನ್ನು ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಸ್ಟಿಚ್ ಮಾಡಿ ಆದಮೇಲೆ ಬ್ಯಾಕ್ ಪೀಸಿನ ಹೊರ ಸೈಡಿಗೆ ಫ್ರಂಟ್ ಪೀಸಿನ ಹೊರ ಸೈಡು ಈ ಥರ ಇಡಬೇಕು. ಇನ್ನು ಈ ಬ್ಯಾಕ್ ನೆಕ್ಕಿನ ಕ್ರಾಸ್ ಪೀಸನ್ನು ಈ ಥರ ಒಂದು 1/2 ಇಂಚು ಆಗುವಷ್ಟು ಮಡಚಿದ ನಂತರ ಒಂದು 1/2 ಇಂಚು ಬಿಟ್ಟು ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಳಿ. ಇನ್ನು ಈ ಬ್ಯಾಕ್ ನೆಕ್ಕಿನ ಕ್ರಾಸ್ ಪೀಸನ್ನು ಒಳ ಸೈಡಿಗೆ ಮಡಚಿ ಸ್ಟಿಚ್ ಮಾಡಬೇಕು. ಇನ್ನು ಇದಕ್ಕೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳುವ. ಸ್ಲೀವ್ಸ್ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಸ್ಲೀವ್ಸಿನ ಕೆಳಗಿನ ಸೈಡ್ ಒಂದು 1/2 ಇಂಚು ಆಗುವಷ್ಟು ಮಡಚಿ ಫಸ್ಟಿಗೆ ಸ್ಟಿಚ್ ಮಾಡ್ಕೊಳ್ಳಿ. ಇನ್ನು ಶೋಲ್ಡರ್ನ ಸೆಂಡರಿಗೆ ಸ್ಲೀವ್ಸ್ನ ಸೆಂಡರ್ ಕರೆಕ್ಟಾಗಿ ಇಟ್ಟು 1/2 ಇಂಚು ಬಿಟ್ಟು ಸ್ಲೀವ್ಸನ್ನು ಜಾಯಿಂಟ್ ಮಾಡ್ಕೊಳ್ಳಿ. ಇನ್ನು ಬಾಡಿ ಪಾರ್ಟಿಗೆ ಸ್ಕರ್ಟ್ ಪಾರ್ಟನ್ನು ಜಾಯಿಂಟ್ ಮಾಡ್ಕೊಳ್ಳುವ. ಬಾಡಿ ಪಾರ್ಟಿನ ಹೊರ ಸೈಡಿಗೆ ಸ್ಕರ್ಟ್ ಪಾರ್ಟಿನ ಹೊರ ಸೈಡು ಈ ಥರ ಇಡಬೇಕು ಫ್ರೆಂಡ್ಸ್. ಈ ಥರ ಇಟ್ಟ ನಂತರ ಫಸ್ಟಿಗೆ 1½ ಇಂಚು ಆಗುವಷ್ಟು ಬಿಟ್ಟು ನಂತರ ನಮಗೆ ಎಷ್ಟು ಅಗಲದಲ್ಲಿ ಪ್ಲೀಟ್ಸ್ ಬೇಕೋ ಅಷ್ಟು ಅಗಲದಲ್ಲಿ ಪ್ಲೀಟ್ಸನ್ನು ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು.
ಇದೇ ತರಾನೇ ಬ್ಯಾಕ್ ಸೈಡು ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಇನ್ನು ಫ್ರಾಕಿನ ಬಳ್ಳಿಗೆ ಬೇಕಾಗಿರೋದನ್ನು ಸ್ಟಿಚ್ ಮಾಡ್ಕೊಳ್ಳುವ. ನಾನೀಗ ಈ ಥರ ಮಾಡಿಸಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಥರ ಬೇಕಿದ್ರೂ ಬಳ್ಳಿ ಸ್ಟಿಚ್ ಮಾಡ್ಕೊಳ್ಬೋದು. ಇನ್ನು ಫ್ರಾಕಿನ ಸೈಡ್ ಜಾಯಿಂಟ್ ಮಾಡ್ಕೊಳ್ಬೇಕು. ನಾವು ಹೊಲಿಗೆ ಅಂಶ ಎಷ್ಟು ತೆಕ್ಕೊಂಡಿದ್ದೀವೋ ಅಷ್ಟು ಬಿಟ್ಟು ಜಾಯಿಂಟ್ ಮಾಡ್ಕೊಳ್ಬೇಕು. ನಾನೀಗ ಇಲ್ಲಿ 1.5 ಇಂಚ್ ಆಗುವಷ್ಟು ಸೈಡಲ್ಲಿ ಬಿಟ್ಟು ಜಾಯಿಂಟ್ ಮಾಡ್ತಾ ಇದ್ದೀನಿ. ಫ್ರಾಕಿನ ವೇಸ್ಟ್ ಸೈಡಲ್ಲಿ ಹೊರ ಸೈಡಲ್ಲಿ ಬಳ್ಳಿಯನ್ನಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಎರಡು ಸೈಡು ಸ್ಟಿಚ್ ಮಾಡಿ ಆದಮೇಲೆ ಫ್ರಾಕಿನ ಕೆಳಗಿನ ಸೈಡು ಮಡಚಿ ಸ್ಟಿಚ್ ಮಾಡ್ಕೊಳ್ಳುವ. ನಾನೀಗ 1/2 ಇಂಚು ಪ್ಲಸ್ 1/2 ಇಂಚು ಮಡಚಿ ಕೆಳಗಿನ ಸೈಡು ಸ್ಟಿಚ್ ಮಾಡ್ತಾ ಇದ್ದೀನಿ. ಈಗ ಫ್ರಾಕಿನ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ತುಂಬ ಸಿಂಪಲ್ ಆಗಿರುವ ಫ್ರಾಕು ಫ್ರೆಂಡ್ಸ್ ಇದು. ಸ್ವಲ್ಪ ಸ್ವಲ್ಪ ಸ್ಟಿಚಿಂಗ್ ಗೊತ್ತಿರೋರಿಗೂ ಕೂಡ ತುಂಬ ಸಿಂಪಲ್ ಆಗಿ ಈ ಫ್ರಾಕನ್ನು ಸ್ಟಿಚ್ ಮಾಡ್ಕೊಳ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸಬ್ಸ್ಕ್ರೈಬ್ ಮಾಡುವಾಗ ಅದರ ಪಕ್ಕದಲ್ಲೇ ಒಂದು ಬೆಲ್ ಐಕನ್ ಇದೆ. ಆ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿದರೆ ನಾನು ಫ್ಯೂಚರ್ನಲ್ಲಿ ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಸಿನ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. Thank you. Thank you for watching.